ಇಂದು ನಾವು ನವೆಂಬರ್ 28 ರಂದು ಭಾರತೀಯ ರೈಲ್ವೆ ಟೆಂಡರ್ಗಳ ಬಗ್ಗೆ ಮಾತನಾಡೋಣ. ಮುಂಬೈ ವಿಭಾಗದ ದೂರದ ರೈಲುಗಳಲ್ಲಿ ಕಾರ್ಯನಿರ್ವಹಿಸಲು 500 ಮಾರಾಟಗಾರರನ್ನು ಆಹ್ವಾನಿಸುತ್ತದೆ. ಶಾಪಿಂಗ್ ಸೇವೆಗಳು, ಅಗತ್ಯ ಆಹಾರ ಪದಾರ್ಥಗಳಿಂದ ಸೌಂದರ್ಯವರ್ಧಕಗಳು, ಪುಸ್ತಕಗಳು ಮತ್ತು ಗೃಹೋಪಯೋಗಿ ಉತ್ಪನ್ನಗಳು, ಮೌಖಿಕ ಆರೈಕೆ, ತ್ವಚೆ ಕೂದಲ ರಕ್ಷಣೆಯ ಉತ್ಪನ್ನಗಳು, ಸೌಂದರ್ಯವರ್ಧಕಗಳು, ಆರೋಗ್ಯ ಸಂಬಂಧಿತ ವಸ್ತುಗಳು, ಕಾಗದದ ಉತ್ಪನ್ನಗಳು, ಮಿಠಾಯಿ ಸ್ಟೇಷನರಿ ಉತ್ಪನ್ನಗಳು ಮತ್ತು ಕೆಲವು ವಸ್ತುಗಳ ವಿವಿಧ ಶ್ರೇಣಿಯ ಉತ್ಪನ್ನಗಳನ್ನು ಒಳಗೊಳ್ಳುತ್ತವೆ. ಮಾರಾಟಕ್ಕೆ ಲಭ್ಯವಿದೆ ಇಯರ್ಫೋನ್ಗಳು, ಗ್ಯಾಜೆಟ್ಗಳು, ಸುಗಂಧ ದ್ರವ್ಯಗಳು, ಕೈಚೀಲಗಳು, ನೆಕ್ಲೇಸ್ಗಳು, ಕೈಗಡಿಯಾರಗಳು, ಪರ್ಸ್ಗಳು, ಉಡುಗೊರೆ ವಸ್ತುಗಳು ಮತ್ತು ಇತರ ಗ್ರಾಹಕ ವಸ್ತುಗಳು, ಪ್ರಯಾಣ ಸಂಬಂಧಿತ ಸರಕುಗಳು, ಮೊಬೈಲ್ ಲ್ಯಾಪ್ಟಾಪ್ ಪರಿಕರಗಳು ಮತ್ತು ದೈನಂದಿನ ಅಗತ್ಯತೆಗಳು. ಪ್ರಯಾಣಿಕರ ಅನುಭವವನ್ನು ಹೆಚ್ಚಿಸಲು ರೈಲಿನ ಚಲನೆಯಲ್ಲಿ ಸೆಂಟ್ರಲ್ ರೈಲ್ವೆ ಮುಂಬೈ ವಿಭಾಗವು ಆನ್ಬೋರ್ಡ್ ಶಾಪಿಂಗ್ ಸೇವೆಗಳನ್ನು ಪರಿಚಯಿಸುವ ಮೂಲಕ ದೂರದ ರೈಲು ಪ್ರಯಾಣಗಳನ್ನು ಪರಿವರ್ತಿಸಲು ಸಿದ್ಧವಾಗಿದೆ. ನವೆಂಬರ್ 28 ರಂದು ಟೆಂಡರ್ಗಳನ್ನು ತೆರೆಯುವ ಮೂಲಕ ಈ ಉಪಕ್ರಮವು ಪ್ರಯಾಣಿಕರಿಗೆ ಪ್ರಯಾಣ ಮಾಡುವಾಗ ತಡೆರಹಿತ ಶಾಪಿಂಗ್ನ ಅನುಕೂಲವನ್ನು ತರಲು ವಿನ್ಯಾಸಗೊಳಿಸಲಾಗಿದೆ. ಇದು ವಿಮಾನ ಪ್ರಯಾಣದಲ್ಲಿ ಕಂಡುಬರುವ ಸೌಕರ್ಯಗಳನ್ನು ನೆನಪಿಸುತ್ತದೆ. 500 ಮಾರಾಟಗಾರರು ವಿವಿಧ ಶ್ರೇಣಿಯ ಉತ್ಪನ್ನಗಳನ್ನು ಒದಗಿಸುವ ವಿವಿಧ ರೈಲುಗಳ ದೂರದಲ್ಲಿ ಮುಂಬೈ ವಿಭಾಗದಲ್ಲಿ 3 ವರ್ಷಗಳ ಮಾನ್ಯತೆಯೊಂದಿಗೆ ಕಾರ್ಯನಿರ್ವಹಿಸಲು ಅನುಮತಿಸಲಾಗುವುದು. ಪ್ರಯಾಣಿಕರು ಶೀಘ್ರದಲ್ಲೇ ಪ್ರಯಾಣದಲ್ಲಿರುವಾಗ ಶಾಪಿಂಗ್ ಮಾಡಲು ಅವಕಾಶವನ್ನು ಹೊಂದಿರುತ್ತಾರೆ. ಗಲಭೆಯ ನಗರದಲ್ಲಿ ರೈಲು ಪ್ರಯಾಣದ ಡೈನಾಮಿಕ್ಸ್ ಅನ್ನು ಮರುರೂಪಿಸಬಹುದು ಎಂದು ರೈಲ್ವೆ ಅಧಿಕಾರಿಗಳು ಹೇಳಿದರು. ಗಮನಾರ್ಹವಾಗಿ ಮಹಾನಗರಿ ಎಕ್ಸ್ಪ್ರೆಸ್, ರಾಜಧಾನಿ ಮತ್ತು ದುರಂತದಂತಹ ಪ್ರೀಮಿಯಂ ಎಕ್ಸ್ಪ್ರೆಸ್ ರೈಲುಗಳನ್ನು ಈ ಯೋಜನೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಇದು ಇತರ ದೂರದ ರೈಲುಗಳ ಮೇಲೆ ಕೇಂದ್ರೀಕೃತ ವಿಧಾನವನ್ನು ಖಚಿತಪಡಿಸುತ್ತದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.